ಕೂದಲೇ ಕಾಟ ಪಿನ್ನ ರಾತ್ರಿ ಗಿತ್ರಿ ನಿದ್ದೆ ಕಂಡಂಗೆ ಬೇರೆ ಮತ್ತೆ ನಾ ಹಾಕ್ದೆ. ಕೆಲವ್ರು ಭಾಳ ಆದ್ರೆ ಗಂಡಂದ್ರ ಜೊತೆ ಜಗಳ ಆಡ್ತಾ ಎಲ್ಲರೂ ಅವ್ರವ್ರ ಮನ್ಯಾಗ ಬೇಕು ಸಾಕಿದ್ರ ನಮ್ಮ ಅಮ್ಮ ಮೊಬೈಲ್ನಾಗ ಬೇಕು ಸಾಕ್ಯಾಳ್ರಿ. ಏನ್ ನಿಮ್ಮ ನಾನು ನಿನಗ್ಯಾಕೆ ನೋಡ್ಬೇಕು, ನಾನೇ ಎಷ್ಟು ಬೇಕಷ್ಟು ಹಾಕೋತಿದ್ದೆ ಅಲ್ಲ. ಮೆಟ್ಟು ತೊಗೊಂಡು ಹುಡ್ಕೊಂಡಿದ್ದೆ ಅವತ್ತು ನಾನು. ನಮಸ್ಕಾರ ರೀ, ನನ್ನ ಹೆಸರು ವಿಲಾಸ್ ಕುಲಕರ್ಣಿ ಅಂತ. ನಾ ಗುಲ್ಬರ್ಗದವ್ರಿ ಬೇಸಿಕಲಿ. ನೋಡ್ರಿ, ಎಲ್ಲರೂ ಅವ್ರವ್ರ ಮನ್ಯಾಗ ಬೇಕು ಸಾಕಿದ್ರೆ ನಮ್ಮ ಅಮ್ಮ ಮೊಬೈಲ್ನಾಗ ಬೇಕು ಸಾಕ್ಯಾಳ್ರಿ. ಖರೆ, ಅದ್ರ ಹೆಸರು ಟಾಕಿಂಗ್ ಟಾಮ್ ಅಂತ. ನಿಮಗೆ ಹೇಳ್ತೀನಿ ಕೇಳ್ರಿ, ಅದರಂಥ ಡೇಂಜರ್ ಬೇಕು ಯಾವುದೂ ಇಲ್ಲರಿ. ಯಾಕಂದ್ರೆ ಅದು ಮನುಷ್ಯರನ್ನ ಹಿಪ್ನಟೈಸ್ ಮಾಡಿಬಿಡ್ತದೆ ರೀ, ಹಾಗೆ ಅವ್ರ ಜಾಲದೊಳಗೆ ಎಳ್ಕೊಂಡ್ಬಿಡ್ತದೆ. ನಮ್ಮ ಅಮ್ಮ ಅದಕ್ಕೆ ಎಷ್ಟು ಮಾನಸಿಕ ಆಗಿಲ್ಲ ಅಂತಂದ್ರೆ, ಆಕೆ ಹಿಂಗೆ ಕೆಲಸದಾಗ ಬ್ಯುಸಿ ಆಗಿರ್ತಾಳೆ ಅನ್ಕೋರಿ, ಒಂದಿನ ಆ ಆ್ಯಪ್ ಓಪನ್ ಮಾಡಲಿಲ್ಲ ಅಂತಂದ್ರೆ ನೋಟಿಫಿಕೇಶನ್ ಕಳಿಸ್ಬಿಡ್ತದೆ, ಯು ಹ್ಯಾವ್ ನಾಟ್ ಓಪನ್ಡ್ ಮೀ, ಯು ಹ್ಯಾವ್ ನಾಟ್ ಸೀನ್ ಮೀ. ಆಯಿತು, ನಮ್ಮಮ್ಮ ಮಾನಸಿಕ ಆಗಿ ಇರೋಬ್ಬರ ಹಿಟ್ ಕಲಿಸ್ಲಿಕ್ಕತ್ತಿಲ್ಲ ಅಂದ್ರೆ ಅಲ್ಲೇ ಅರ್ಧಕ್ಕೆ ಬಿಟ್ಟು ಕೈ ತೊಳ್ಕೊಂಡು ಅದನ್ನು ಆ್ಯಪ್ ಓಪನ್ ಮಾಡಿಬಿಡ್ತಾಳೆ. ಮಾಡಿ ಅದಕ್ಕೆ ಒಂಚೂರು ಹಿಂಗೆ ಸ್ನಾನ ಮಾಡಿಸಿ ಹಿಂಗೆ ಇದು ಮಾಡಿ ಇಷ್ಟೇ ಅಲ್ರಿ, ಒಂದು ಎರಡು ದಿನ ಬಿಟ್ಲಂತಂದ್ರೆ ಮುಗಿತ್ರಿ ಭೂಕಂಪನ ಆ ಮೊಬೈಲ್ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದೆ. ಯಾಕಂದರೆ ಮತ್ತೊಂದು ಇದು ನೋಟಿಫಿಕೇಶನ್ ಕಳಿಸ್ಬಿಡ್ತದೆ, ಅದು ಯು ಹ್ಯಾವ್ ನಾಟ್ ಸೀನ್ ಮೀ ಸಿನ್ಸ್ ಟೂ ಡೇಸ್ ಪ್ಲೀಸ್ ಟೇಕ್ ಮೀ ಟು ಟಾಯ್ಲೆಟ್ ಅಂತ. ಅದನ್ನು ಕಳಿಸ್ತದ ರೀ ಖರೆ ಹೇಳ್ತೀನಿ ನಾನು. ಆಯಿತು, ನಮ್ಮಮ್ಮ ಅಳೋದೊಂದೇ ಬಾಕಿ ಇರ್ತದ್ರಿ, ಅಷ್ಟು ತ್ರಾಸು ಮಾಡಿಕೊಂಡು ಆ ನೋಟಿಫಿಕೇಶನ್ ಓಪನ್ ಮಾಡಿ ಆ್ಯಪ್ ಓಪನ್ ಮಾಡಿ ಕಲಾಸ್ ಅದಕ್ಕೆ ಸ್ನಾನಾಗಿ ನಮ್ಮ ಮಾಡಿಸಿ ಬಿಟ್ಬಿಡ್ತಾಳ್ರಿ. ನಮ್ಮಮ್ಮಂದು ಆ ಟಾಕಿಂಗ್ ಟಾಮ್ದು ಭಾಳ ಒಂದು ಪಾರ್ಟ್ನರ್ಶಿಪ್ ಅದ ರೀ. ಯಾಕಂದ್ರೆ ಮೊದಲೆಲ್ಲ ನಮ್ಮಮ್ಮ ಒಬ್ಬಕಿನೇ ಅಸೈನ್ ಮಾಡ್ತಿದ್ಲು ನನಗೆ, ಈಗ ಅದನ್ನು ತೊಗೊಂಡು ಅಸೈನ್ ಮಾಡ್ತಾಳೆ. ಹೆಂಗಂದ್ರೆ ಹಿಂಗೆ ಹೊಂಟಿರ್ತೀನಿ ನೋಡ್ರಿ, ಏ ವಿಲಾಸ ಸೊ ಬಾ ಇಲ್ಲಿ ಅಂತ. ಬಾ ಏನಮ್ಮ ಅಂತಂದ್ರೆ, ಇಲ್ಲೋಟ ನೋಡಿಸ ವಿಲ್ಯ ಅನ್ನು ಅದು ರೀ ವಿಲ್ಯ ಅಂತದ. ನಮ್ಮಮ್ಮನ ಕೈಲಿ ಅಸೈನ್ ಮಾಡಿಸ್ಕೊಳ್ಳೋದಲ್ದೆ ಅದ್ರ ಕೈಲೇನೂ ಅಸೈನ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟದ್ರಿ. ಭಾಳ ಹೈರಾಣದ್ರಿ, ಈ ಟೆಕ್ನಾಲಜಿ ಬಂದ ಮೇಲೆ ಜೀವನ ಭಾಳ ಬರಬಾದ ಬಿಟ್ಟಿದ್ರಿ. ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ ನಾವು ಟೆಕ್ಸ್ಟ್ ಮೆಸೇಜ್ ಕಳಿಸ್ಬಿಡ್ತಿದ್ರಿ, ಈಗೆಲ್ಲ ಆ್ಯಂಡ್ರಾಯ್ಡ್ ಫೋನ್ ಬರೋಕ್ಕಿಂತ ಮೊದಲು ಅದು ಮೆಸೇಜ್ ಹೋಗಲಿ ಅದು ಮುಟ್ಲಿ ಅವ್ ಓದಲಿ ತಲೆ ಕೆಡಿಸ್ಕೊತಿದ್ದಿಲ್ಲ. ಆದರೆ ಈಗ ವಾಟ್ಸ್ಯಾಪ್ ಬಂದದ, ವಾಟ್ಸ್ಯಾಪ್ ಬಂದು ಎಷ್ಟೋ ಸಂಸಾರಗಳು ಹಾಳಾಗ್ಯಾವ್ರಿ. ಹೇಳ್ತೀನಿ ಕೇಳ್ರಿ, ವಾಟ್ಸ್ಯಾಪ್ನಾಗ ಏನಾಯ್ತು, ಸಿಂಗಲ್ ಟಿಕ್ ಅಂತ, ಡಬಲ್ ಟಿಕ್ ಅಂತ, ಮತ್ತು ಮ್ಯಾಲೆ ಬ್ಲೂ ಟಿಕ್ ಅಂತ. ಈ ಬ್ಲೂ ಟಿಕ್ನಿಂದಂತೂ ಒಂದು ಮೊನ್ನೆ ಕುರುಕ್ಷೇತ್ರ ಯುದ್ಧ ಆಗೋದು ಉಳಿದೈತೆ ನಮ್ಮ ಮನೆಯಾಗ, ಹಂಗಾಗ್ಬಿಟ್ಟಿತ್ತು. ಏನಾಯ್ತು, ನನಗೊಬ್ಬಕ್ಕೆ ಕ್ರಶ್ ಇದ್ಲು ರೀ, ಗೊತ್ತಲ್ಲ ಕ್ರಶ್. ಆಕೆ ಏನು ಮಾಡಿದ್ಲು, ಸ್ಟೇಟಸ್ನಾಗ ಒಂದು ಅಗದಿ ಫಸ್ಟ್ ಕ್ಲಾಸ್ ಫೋಟೋ ಹಾಕಿದ್ಲು. ನಾ ಏನು ಮಾಡಿದೆ, ಮಸ್ತದಲ್ಲ ಅಂತೇಳಿ ರಾತ್ರಿ ಆಗಿತ್ರಿ ನಿದ್ದೆ ಕಂಡಂಗೆ ಬೇರೆ ಮತ್ತು ನಾ ಹಾಕಿದೆ, ವಾವ್ ವೆರಿ ನೈಸ್ ಡಿಂಪಲ್ಸ್ ಅಂತ ಹಾಕಿಬಿಟ್ಟೆ. ಹಾಕಿ ಮಸ್ತ್ ಮಲ್ಕೊಂಡೆ, ಮುಂಜಾನೆ ಎದ್ದು ನೋಡಿದ್ರೆ ಆಕೆ ನನಗೆ ಬ್ಲಾಕ್ ಮಾಡಿದ್ವಿ. ಯಾಕಂತ ನೋಡಿದ್ರೆ ಈ ಆಟೋ ಕರೆಕ್ಷನ್ನಿಂದಾಗಿ ಅದು ಡಿಂಪಲ್ಸ್ ಹೋಗಿ ಪಿಂಪಲ್ಸ್ ಆಗಿಬಿಟ್ಟಿತ್ರಿ. ಅದಕ್ಕೆ ನಾನು ನಿಮ್ಗೆ ಹೇಳೋದೇನು, ಈ ಆಟೋ ಕರೆಕ್ಷನ್ ತೆಗೆದುಬಿಟ್ರೆ ಮೊಬೈಲ್ದಿಂದ ಭಾಳ ಡೇಂಜರ್ ರೀ, ಭಾಳ ಡೇಂಜರ್. ಮೆಟ್ಟು ತೊಗೊಂಡು ಹೊಡ್ಸ್ಕೊಂಡಿದ್ದೆ ಅವತ್ತು ನಾನು. ನಮ್ಮಮ್ಮಗ ಭಾಳ ಈಗ ಟೆಕ್ನಾಲಜಿ ಜೊತೆ ಹೊಂದ್ಕೋಬೇಕು ಅಂತ ಭಾಳ ಆಸೆ ಆಗಿಬಿಟ್ಟಿದ್ರಿ. ಎಲ್ಲರೂ ಟ್ರೆಂಡಿ ಆಗ್ಲಿಕ್ಕೆ ಆಜುಬಾಜುದವ್ರು ನೋಡ್ತಾಳೆ ನಾನು ಟೆಕ್ನಾಲಜಿ ಬಳಸ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂದುಬಿಟ್ಟದ ಆಕಿ. ನಮ್ಮಮ್ಮನ ಬಳಿ ಎರಡು ISO ಸರ್ಟಿಫೈಡ್ ವಾಟ್ಸ್ಯಾಪ್ ಗ್ರೂಪ್ ಇದ್ದಾವ್ರಿ, ISO ಸರ್ಟಿಫೈಡ್. ಮೊದಲನೇದು ಹೆಸರು ಗಾಡ್ಸ್ ಭಜನಿ ಅಂತಿಟ್ಟಾಳೆ, ಗಾಡ್ಸ್ ಭಜನಿ. ಆ ಗ್ರೂಪ್ನಾಗ ಆ ಗ್ರೂಪಿಂದ ಉದ್ದೇಶ ಏನು ರೀ, ಶನಿವಾರ ಶನಿವಾರ ರಾಮದೇವ್ರ ಗುಡಿಯಾಗ ಹೋಗಿ ಭಜನೆ ಮಾಡ್ಬೇಕು ಎಲ್ಲ ಹೆಣ್ಮಕ್ಳು ಏರಿಯಾದವರು ಅಂತ ಅದ್ರದ್ದು ಗ್ರೂಪಿನ ಉದ್ದೇಶ. ಆದ್ರೆ ಭಜನೆ ಬಿಟ್ಟು ಬೇರೆ ಎಲ್ಲ ಡಿಸ್ಕಷನ್ ಆಗ್ತವ್ರೆ ಅಲ್ಲಿ. ವೈನಿ ಇದು ಮೊನ್ನೆ ನೀವು ಇದು ಟೊಮ್ಯಾಟೊ ಚೆಂದ ತಂದಿದ್ದು ನೋಡ್ರಿ, ಕೆಂಪಿಗಿದ್ದು ಎಲ್ಲಿ ತಂದಿರಿ, ಅಯ್ಯೋ ಅದು ನೀವು ಇದು ಚಲೋ ಮಾಡ್ಸಿರಿ ನೋಡ್ರಿ, ಪಿಕೋ ಫಾಲ್ ಅದು ಎಲ್ಲಿ ಮಾಡ್ಸಿರಿ, ಬರೀ ಇವೇ ಡಿಸ್ಕಷನ್ ರೀ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಗಂಡನ ಕಡೆಯಿಂದ ರೊಕ್ಕ ಹೆಂಗೆ ವಸೂಲಿ ಮಾಡಬೇಕು ಅಂತ ಸ್ಟ್ರಾಟಜಿನೂ ಡಿಸ್ಕಸ್ ಆಗ್ತವ್ರಿ ಗ್ರೂಪ್ನಾಗ. ನಾ ಹೇಳ್ತೀನಿ, ಕಡೆಗೆ ಒಂದು ದಿನ ತಲೆ ಕೆಟ್ಟು ಆ ದೇವರೇ ಅನ್ನೋ ನಂಬರಿಂದ ಗ್ರೂಪ್ನಾಗ ಮೆಸೇಜ್ ಮಾಡ್ತಾನೆ ನೋಡ್ರಿ, ನೀವು ನನ್ನ ಬಗ್ಗೆ ಏನು ಮಾತಾಡ್ರು ಅಂತೇಳಿ. ಇಂಥ ಪರಿಸ್ಥಿತಿ ಬಂದೇ ಬರ್ತದೆ. ಇನ್ನು ಇನ್ನೊಂದು ಗ್ರೂಪ್ ಅದ್ರ ನಮ್ಮಮ್ಮಂದು, ಅದ್ರ ಹೆಸರು ನೈಟ್ ವಾಕರ್ಸ್. ನೀವು ಈ ಗೇಮ್ ಆಫ್ ಥ್ರೋನ್ಸ್ ಅಂತ ಒಂದು ಸೀರೀಸ್ ಬಂತು, ಅದನ್ನ ನೋಡಿದ್ರೆ ನಿಮಗೆ ಕನೆಕ್ಟ್ ಆಗ್ತದೆ. ಈ ನಮ್ಮಮ್ಮ ಏನು ಗೊತ್ತೇನು ರೀ, ಅದರೊಳಗೆ ನೈಟ್ ವಾಕರ್ ಇದ್ದಂಗೆ, ಆಕಿನ ಮೇನ್ ಲೀಡ್. ಈ ಗ್ರೂಪಿನ ಉದ್ದೇಶ ಏನು, ಆ್ಯಸ್ ನೇಮ್ ಸಜೆಸ್ಟ್, ರಾತ್ರಿ ವಾಕಿಂಗ್ ಹೋಗೋದು, ನೈಟ್ ವಾಕಿಂಗ್ ಹೋಗೋದು, ಅದಕ್ಕೆ ಇವರೆಲ್ಲ ನೈಟ್ ವಾಕರ್ಸ್. ವಾ, ನಮ್ಮಮ್ಮ ಸುಮ್ಮ ಹೋಗಂಗಿಲ್ರಿ, ಹಿಂಗೆ ಎಲ್ಲ ಏನಾಗ್ತದೆ ಅಂತಂದ್ರೆ ಹಿಂಗೆ ಹೊಂಟ್ಲು ಅಂದ್ಕೋರಿ, ನೈಟಿ ಗಿಟಿ ಹಾಕ್ಕೊಂಡು ಹಿಂಗೆ ಹೊಂಟ್ಲು ಅಂದ್ರೆ ಯಾರು ಕಾಣಿಸ್ತಾರ ಅವ್ರಿಗೆ ಹಾಕೊಂಡ್ಬಿಡೋದು ವಾಕಿಂಗ್ನಾಗ.
ಅಲ್ಲಿ ಆಂಟಿ ಭಾಂಟಿ ತೊಳ್ಕೊತ ಕೂತಿಲ್ಲಲ್ಲ ನೈಟಿ ಮೇಲೆ ತೊಗೊಂಡು ಹಾಕೋದು, ಅಲ್ಲಿ ಹೋಗಕ್ಕೆ ನಿಂತಿಲ್ಲ ಹಾಕೋದು, ಹಿಂಗೆ ಒಬ್ರೊಬ್ರು ಕಲೆಕ್ಷನ್ ಮಾಡಿಕೊಂಡು. ಅದು ವಾಕಿಂಗ್ ಅಲ್ರಿ, ಹಿಂತಿರುಗಿ ನೋಡಿದ್ರೆ ಬಿ ಜೆ ಪಿ ರ್ಯಾಲಿ ಆಗಿರ್ತದೆ. ಅಷ್ಟು ಮಂದಿ ರೀ ವಾಕಿಂಗ್, ಏನು ಇಬ್ರು ಮೂರು ಮಂದಿ ಹೋಗೋದು ನೋಡೀನಿ, 30 ಮಂದಿ 40 ಮಂದಿ ಆಸೆ ಹಿಂಗೆ ನಡ್ಕೋತ ಹೊಂಟ್ರೆ ಹೇಳ್ತೀನಿ, ಒಬ್ರು ಕಾಲೊಬ್ರು ಡಿಕ್ಕಿ ಹತ್ತಿರ್ತಾವೆ, ಒಂಚೂರು ಮುನ್ನಡ್ರಿ ಮಾಡ್ತಿರ್ತಾರೆ. ಅದು ವಾಕಿಂಗ್ ಅದ ಏನು ಅಲ್ಲಿ ಊಟ ಯಾವಪ್ಪ ಏನು ಮಂದಿ ರೀ ಅವ್ರು ಎಷ್ಟು ಸಾವಕಾಶ ನಡೀತಾರಂದ್ರೆ ಅಕಸ್ಮಾತ್ ಇರ್ವಿ ಏನರ ಪಾಸ್ ಆಗಿತ್ತು ಅನ್ಕೋರಿ, ಅದನ್ನು ಸಾಯಂಗಿಲ್ಲ ತುಳಿದ್ರೆ ಅಷ್ಟು ಸಾವಕಾಶ ರೀ. ಇವನು ಆ ವಾಕಿಂಗ್ ಅನ್ನೋ ಹೆಸರಿಗೆ ಕಳಂಕದು ಕರೆ ಹೇಳ್ತೀನಿ. ಇವರು ಬರೀ ಹಾಗೆ ಹೋಗಲ್ರಿ, ನಮ್ಮಮ್ಮ ಒಂದು ವಾಕಿಂಗ್ ಸಲುವಾಗಂತಲೇ ಒಂದು ಸ್ಪೆಷಲ್ ನೈಟಿ ಡಿಸೈನ್ ಮಾಡ್ಯಾಳ್ರಿ, ಅದ್ರ ಮೇಲೆ ಹಿಂದೆ ಹೆಸರು ಬರೆಸ್ಬಿಡೋದು. ಈಗ ಹೆಂಗೆ ವಿನಾಯಕ ಗೆಳೆಯರ ಬಳಗ ಅಂತಿರ್ತದೆ ನೋಡ್ರಿ ಟಿ ಶರ್ಟ್ ಮೇಲೆ, ಹಂಗೆ ನೈಟ್ ವಾಕರ್ಸ್ ಅಂತೇಳಿ ಒಂದು ನೈಟಿ ಎಲ್ಲರ ಮೇಲೆ ಹಿಂದೆ ಪ್ರಿಂಟ್ ಹಾಕ್ಸ್ಬಿಟ್ಟಾಳ್ರಿ, ಅಷ್ಟು ಟೆಕ್ನಾಲಜಿ ಜೊತೆಗೆ ಹೊಂದ್ಕೊಂಬಿಟ್ಟಾಳ್ರಿ. ಆಯಿತು ಇವರು ಎಲ್ಲ ವಾಕಿಂಗ್ ಹೊಂಟರು, ನಮ್ಮ ಊರಾಗಿಂದು ಆ ಏರಿಯಾದನ್ನ ಗಂಡಸರು 9ಕ್ಕೆ ಮಲ್ಕೊಂಬಿಡ್ತಾರೆ ರೀ ಬಾಗಿಲು ಹಾಕ್ಕೊಂಡು. ಯಾಕೆ ಇವರು 9ಕ್ಕೆ ಹೋದ್ರೆ ವಾಕಿಂಗ್ ಹೆಣ್ಮಕ್ಳು ರಾತ್ರಿ ಬರೋದು 12 ಆಗ್ತದೆ. ಅಷ್ಟು ಸಾವಕಾಶ ಅದು ವಾಕಿಂಗ್ ಮಾತಾಡ್ಕೋದು ಆಗಿದೆ ಅದು ಇದು ಎಲ್ಲ ಮುಂಜಾನೆ ಸಂಜೆತನ ಏನು ಮಾಡಿದ್ರೆ ಏನು ಹುಳಿ ಮಾಡಿದ್ರೆ ಏನು ಪಲ್ಯ ಮಾಡಿದ್ರೆ ಬರೇ ಗೊಳ್ಳ ಗೊಳ್ಳ ಅಂದ್ರೆ ಗೊಳ್ಳ ರೀ ಮಾತುಗಳು ಒಂದು ಉಪಯೋಗ ಆಗಲ್ಲ. ಆಯಿತು 2 ತಿಂಗಳಾಯಿತು 3 ತಿಂಗಳಾಯಿತು, ನಮ್ಮಮ್ಮ 1-3 ಗ್ರಾಮರಿ ಇಳಿಬೇಕ್ರಿ, ಉಲ್ಟಾ 3 ಕೆಜಿ ಹೆಚ್ಚೆ ಆಗಿಬಿಟ್ಟಿಲ್ದು ವಾಕಿಂಗ್ ಮಾಡಿ. ನಮ್ಮಪ್ಪ ತಲೆ ಕೆಡ್ತ್ರಿ, ಅದೇಂಗೆ ಸಾಧ್ಯ 3 ತಿಂಗಳು ಹೊಂಟಾಳ ಕಷ್ಟಪಡ್ಲಿಕ್ಕೆತ್ತಾಳ ಏನು ನಡೆದ ಅಂತೇಳಿ ನೋಡೇ ಬಿಡಮ್ ಅಂತೇಳಿ ಏನು ಮಾಡಿದ್ರು ಅವರು ನಮ್ಮಮ್ಮನ ಫಾಲೋ ಮಾಡ್ಲಿಕ್ಕೆ ಚಾಲೂ ಮಾಡಿದ್ರು ಒಂದು ದಿವಸ. ಆಯಿತು ಫಾಲೋ ಮಾಡಿ ನೋಡಿದ್ರು ಗೊತ್ತಾಯ್ತು ರೀ, ಎಲ್ಲ ಹೆಣ್ಮಕ್ಳು ಪಾರ್ಕ್ ತನಕ ಹೋಗಿ ಅಲ್ಲಿ ಪಾರ್ಕ್ನಾಗ ಗುಂಡು ಕೂತು ಮಾತಾಡ್ತಿದ್ರಂತ. ಏನು ಮಾಡ್ತೀರಿ ಹಿಂಗಿದ್ರೆ, ನೀವೇ ಹೇಳ್ರಿ ಹಿಂಗಿದ್ರೆ ಏನು ವೇಟ್ ಕಡಿಮೆ ಆಗ್ತದೆ ಹೆಚ್ಚಾಗ್ತದೆ, ತಿಂದು ಹೋಗಿ ಕೂತ್ರೆ ಇಲ್ಲಿ ಗೋಳ್ ಮಾತು ಹೇಳ್ಕೊತ. ಹಂಗೆ ಬೋರ್ ಆದರೆ ಏನು ಮಾಡ್ತಾರೆ, ಟಿ ವಿ ನೋಡ್ತಾರೆ, ಇಲ್ಲ ಕೆಲವ್ರು ಬುಕ್ಸ್ ಓದ್ತಾರೆ, ಇಲ್ಲ ಕೆಲವ್ರು ಭಾಳೆ ಆದ್ರೆ ಗಂಡಂದ್ರ ಜೊತೆ ಜಗಳ ಆಡ್ತಾರೆ. ಆದ್ರೆ ನಮ್ಮಮ್ಮ ಹಂಗಿಲ್ರಿ, ಆಕೆ ಬೋರ್ ಆದ್ರೆ ಕಸ ಬೆಳಿತಾಳೆ. ಹ್ಞೂ ಮುಂಜಾನೆ ಎದ್ದಾಗ ಒಂದು ಕಸ ಹೊಡೆಯೋದು, ಮುಂಜಾನೆ 8 ಚಹಾ ಆದಮೇಲೆ ಒಂದು ಕಸ, ಮತ್ತು 9:00 ನಾಷ್ಟ ಆದಮೇಲೆ ಒಂದು ಕಸ, 11ಕ್ಕೆ ಸುಮ್ಮನೆ ಕೂತಿರ್ತಾಳೆ ಅವಾಗ ಒಂದು ಕಸ. ಆಯಿತು ಒಂದಕ್ಕೆಲ್ಲ ಅಡುಗೆ ಎಲ್ಲ ಮುಗಿತಾ ಮತ್ತೆ ಕಸ ಬೆಳೆದು. ಆಯಿತು ಮತ್ತು 3 ಆಯಿತು ಸ್ವಲ್ಪ ನಿದ್ದೆ ಬರ್ಲಿಕ್ಕತ್ತ ಮತ್ತೆ ಕಸ, 4ಕ್ಕೆ ಚಹಾ ಕಸ 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 ಕಸ, ದಿನಕ್ಕೆ 15 ಸಲ ಕಸ ಬೆಳಿತಾಳ್ರಿ ನಮ್ಮಮ್ಮ 15 ಸಲ. ನಮ್ಮ ಮನೆಯಾಗ ತಿಂಗಳ ತಿಂಗಳ ಅಕ್ಕಿ ತರಲ್ರಿ ನಾವು, ತಿಂಗಳ ತಿಂಗಳ ಭಾರ್ಗಿ ತರ್ತೀವಿ, ಅಂಥ ಅಪ್ಗ್ರೇಡೇಷನ್ ಅದ ನಮ್ಮ ಮನೆಯಲ್ಲಿ. ನಮ್ಮಮ್ಮಗೆ ವಸ್ತುಗಳಂದ್ರೆ ಇಷ್ಟು ಪ್ರೀತಿ ರೀ ಹೇಳ್ತೀನಿ ಕೇಳ್ರಿ, ಭಯಂಕರ ಅಟ್ಯಾಚ್ಮೆಂಟ್. ಆವಾಗ ಅಕ್ಕಿನ ಲಗ್ನದಾಗ ಅವ್ರ ಅಮ್ಮ ಒಂದು ಸಣ್ಣ ಚಮಚ ಕೊಟ್ಟಿತ್ತು ರೀ, ಅದನ್ನು ಚಾಪುಡಿ ಹಾಕ್ಲಿಕ್ಕೆ ಇನ್ನೂ ಬಳಸ್ತಾಳೆ ರೀ. ಮೊನ್ನೆ ಹೇಳಿಗತ್ತಾಳ, ನೋಡಪ್ಪ ಇದು ನಮ್ಮ ಅಮ್ಮ ಕೊಟ್ಟಾಳ ನನ್ನ ಲಗ್ನಕ್ಕೆ ಅಂತಂದ್ಲು. ಯವ್ವಾ ತಾಯಿ ಎಂಥ ದೊಡ್ಡ ಕಲೆಕ್ಷನ್ ಅದವ, ನಿನ್ನ ಒಯ್ದು ಮ್ಯೂಸಿಯಂನಾಗ ಇಡಬೇಕಲ್ಲ ಅಂದೆ ನಾ ಅಂತ. ಅಷ್ಟು ಅಷ್ಟು ಪ್ರೀತಿ ಅದ ರೀ ಈಗ ವಸ್ತುಗಳಂದ್ರೆ. ಈಗ ನಮ್ಮಮ್ಮಗೆ ನೀವು ನೋಡ್ರಿ, ನಮ್ಮಮ್ಮಗೆ ಅಲ್ಲ ಸಾಮಾನ್ಯವಾಗಿ ನಿಮ್ಮಮ್ಮಗೂ ಅಷ್ಟೇ, ಈ ಟಿಫನ್ ಡಬ್ಬಿ ಕಟ್ಕೊಡ್ತಾರಲ್ಲ ಮಕ್ಕಳಿಗೆ ಅದ್ರ ಮೇಲೆ ಭಾಳ ಇದಿರ್ತದೆ ರೀ. ನಮ್ಮಮ್ಮ ನಾನು ಟಿಫನ್ ಡಬ್ಬಿ ತೊಗೊಂಡು ಹೋದಾಗ ಒಂದಕ್ಕೆ ಫೋನ್ ಮಾಡ್ತಿಲ್ಲ ರೀ, ಹಾಂ ವಿಲಾಸ್ ಅಂತ. ನಾನೇನೋ ನಮ್ಮಮ್ಮ ಓ ನಮ್ಮಮ್ಮ ಕಾಳಜಿಂದ ಫೋನ್ ಮಾಡ್ಯಾಳ ಊಟ ಆಯ್ತೇನು ಅಂತ ಕೇಳ್ತಾಳಂದ್ರೆ, ಹಲೋ ವಿಲಾಸೆ ಹಾಂ ಅದು ಊಟ ಮಾಡೀನಿ, ಅಯ್ಯೋ ಸರಿ ಊಟ ಮಾಡಕ್ಕಂತೀನಿ ನಂಗೊತ್ತು ಮಾಡಿರ್ತಿ, ಅದು ಚಲೋತ್ನಾಗ ಡಬ್ಬಿ ತೊಳೆದು ಒಳಗಿಡು. ನಾನು ಅಲ್ರಿ ಯಾರ್ರಿ ಮಗಂದು ಊಟ ಆಗ್ಯದೇನು, ಆರಾಮಿದ್ಯೇನಪ್ಪ, ಇಷ್ಟ ಆಯ್ತೇನು, ರುಚಿ ಹಂಗಿತ್ತು ಅಂತ ಕೇಳ್ತಾರೆ. ನಮ್ಮ ಅಮ್ಮಗೆ ಡಬ್ಬಿ ಚಿಂತಿ, ಮತ್ತು ಆ ಡಬ್ಬಿ ಮತ್ತು ಸುಮ್ಮ ಹಂಗೆ ಒಯ್ದ್ರೆ ಬಿಡಂಗಿಲ್ರಕ್ಕಿ, ತೊಳಿಬೇಕ್ರಿ. ಈಗ ನೀವು ಹೇಳ್ರಿ, ನಾ ಆಫೀಸ್ನಾಗ ಊಟ ಮಾಡಿ ಕೆಲಸ ಮಾಡಲೆ ಏನು ಅದು ಇದು ತೊಗೊಂಡು ವಿಂಬರ್ ತೊಗೊಂಡು ತೊಳ್ಕೊತ ಕೂಡಲೆ, ನೀವೇ ಹೇಳ್ರಿ. ಈಗ ತಲೆ ಕೆಟ್ಟೋಗ್ತದೆ ರೀ ಹಿಂಗಾದ್ರೆ ಮನುಷ್ಯಂದು. ಒಂದಿನ ಏನಾಯಿತು, ನಾನು ಏನೋ ಗಡಬಡ್ನಾಗ ಆಫೀಸ್ನಾಗ ನನ್ನ ಡಬ್ಬಿ ಬಿಟ್ಟು ಮರೆತು ಹೋಗ್ಬಿಟ್ಟೆ. ಆಯಿತು ಹೋದೆ ಮನೆಗೆ ಬಂದೆ, ಬಾಗಿಲು ಬಡ್ದೆ, ನಮ್ಮಮ್ಮ ಬಾಗಿಲು ತೆಗೆದ್ಲು. ನಾ ಹಿಂಗೆ ಹೊಂಟಿದ್ದೆ ಏ ಅಂದ್ಲು. ನಾ ಏನಾಯ್ತಪ್ಪ ಅಂದ್ಕೊಂಡೇನೆ ಅಂದ್ಲು, ಡಬ್ಬಿ ತೆಗಿ ಅಂದ. ಯಪ್ಪೋ ರಾತ್ರಿ ಬಂದಿದ್ದೆ ಲೇಟ್, ಫಸ್ಟ್ ಆಫ್ ಆಲ್ ನಾ 12ಕ್ಕೆ ಬಂದಿನಿ, ಆಕಿ ಮಗ ಬಂದೇನು ಆರಾಮಿದ್ದಿಲ್ಲ ಯಾಕೆ ಇಷ್ಟು ಲೇಟ್ ಆಯಿತು, ಇಲ್ಲ ಡಬ್ಬಿ ತೆಗಿ ಅಂತ ನಿಂತುಬಿಟ್ಟಾಳೆ ಎದೆ ಮೇಲೆ. ನಾನು ಅಮ್ಮ ಸಾರಿ ಇದು ಮರ್ತು ಬಂದಿನಿ ಆಫೀಸ್ನಾಗೆ ಅಂದೆ. ಕಲಾಸ್ ಅಲ್ರಿ ಮುಗ್ದೋಯ್ತು ನಡಿ, ಈಗಿಂದೀಗ ಹೋಗಿ ತೊಗೊಂಡ್ಬ ಡಬ್ಬಿ ಈಗಿಂದೀಗ. ಅಲ್ರಿ ನಾ ಇರೋದು ನಾಗರಭಾವ್ಯಾಗ, ಆಫೀಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿ. ನಾನು ಅಮ್ಮ ನಾ ಹೋಗಿ ಬರೋ ಪೆಟ್ರೋಲ್ ಖರ್ಚು ನಂಗೆ ಹೊಸ ಡಬ್ಬಿನೇ ಕೊಡಿಸ್ತೀನಿ ಬೇಡ ಬಿಟ್ಬಿಡು ಅಂತ.
ಬಿಡ್ಲಿಲ್ಲ ರೀ ಆಕಿ, ಒಟ್ಟ ಬಿಡಲಿಲ್ಲ. ಅಂಥ ಜಿದ್ದಿ ನಮ್ಮಮ್ಮ ಒಟ್ಟ. ನೀವು ನೋಡಿರಿ ಈಗ ಎಲ್ಲರ ಮನೆಗೆ ಏನು ಮಾಡ್ತಾರಪ್ಪ ಹೆಣ್ಮಕ್ಕಳು, ಹಣಗಿ ತೊಗೋತಾರೆ, ಕೂದಲು ಹಿಕ್ಕೋತಾರೆ. ಹ್ಞೂ, ಏನು ಮಾಡ್ತಾರೆ, ಕೂದಲು ಹಿಕ್ಕೊಳ್ಳೋಣ, ಹಣಗ್ಯಾಗ ಒಂದಿಷ್ಟು ಕೂದಲು ಬಂದಿರ್ತಾವೆ. ಕೆಲವ್ರು ಏನು ಮಾಡ್ತಾರೆ, ಇಂಥೇಳಿ ಮುದ್ದಿ ಮಾಡಿ ಒಯ್ದು ಡಸ್ಟ್ ಬಿನ್ನೇ ಒಯ್ತಾರೆ. ಕೆಲವ್ರಿಗೆ ಮುಟ್ಟೋಂಗಿಲ್ಲ, ಹಿಂಗೆ ಎಡಗೈಲಿ ಒಗಿತಾರೆ. ಆದರೆ ನಮ್ಮ ಮನ್ಯಾಗ ನಮ್ಮಮ್ಮ ಹಿಕ್ಕೊಂಡಿದ್ದ ಕೂದಲನ್ನ ರೀಯೂಸ್ ಮಾಡಿ, ರೀಸೈಕಲ್ ಮಾಡಿ, ರೀಇನ್ವೆಂಟ್ ಮಾಡ್ತಾಳ್ರಿ ಆಕಿ. ಎಷ್ಟು ಟ್ಯಾಲೆಂಟೆಡ್ ಇದ್ದಾಳಂದ್ರೆ, ಪೈಸ ವಸೂಲ್ ಅಂತ ಏನು ಅಂತೀವಲ್ಲ ಅದು, ಅದು ಕರೆಕ್ಟ್ ನಮ್ಮಮ್ಮಗೆ ಸೂಟ್ ಆಗ್ತದೆ ರೀ. ಒಂದೊಂದು ಬಿಡಂಗಿಲ್ಲ ರೀ ಆಕಿ, ಒಂದೊಂದೊಂದು ಬಿಡಂಗಿಲ್ಲ. ಆಕಿ ಏನು ಮಾಡ್ತಾವೆ ಗೊತ್ತೇನು, ಹಿಂಗೆ ಕೂದಲು ಹಿಕ್ಕೊಳ್ಳೋಣ. ಈಗ ಸಾಮಾನ್ಯವಾಗಿ ಏನಾಗ್ತದೆ, ಹಿಂಗೆ ಹಿಕ್ಕೊಂಡ್ರೆ ಕೂದಲು ಬಂದರೆ ಎಲ್ಲರೂ ಓಹ್ ಮೈ ಗಾಡ್ ಸೋ ಮಚ್ ಆಫ್ ಹೇರ್ ಫಾಲ್ ಅಂತಾರೆ. ನಮ್ಮಮ್ಮ ವಾ ಮಸ್ತ್ ನೋಡಿ, ಈ ಸಲ ಚಲೋ ಬಂದ ನೋಡಿ ಕೂದಲು ಅಂತೇಳಿ ಹಿಂಗೆ ಹಿಂಗೆ ಉಂಡಿ ಮಾಡಿ ಇಟ್ಕೋತಾಳೆ ರೀ, ಒಯ್ದು ಒಂದು ಪ್ಲಾಸ್ಟಿಕ್ನಾಗ ತುರುಕ್ತಾಳೆ. ಯಾಕಂತ ಹೇಳಿದ್ರೆ, ಆಕೆ ಏನು ಮಾಡ್ತಾ ಗೊತ್ತೇನು ರೀ, ಈ ಮನೆ ಮುಂದೆ ಬರ್ತಾ ನೋಡ್ರಿ, ಕೂದಲೇ ಕಾಟ ಪಿನ್ನ ಸೂಜಿ ಟಿಕ್ಲಿ ಅಂತ ಬರ್ತಾರಲ್ಲ, ಅವ್ರ ಬಲ್ಲಿ ಹೋಗಿ ಆ ಕೂದಲು ಕೊಡ್ತಾಳ್ರಿ, ಕೆ ಜಿ ಗಟ್ಟಲೆ ಕೊಟ್ಟು ಭಾಂಡಿ ಸಾಮಾನು ತೊಗೋತಾಳ್ರಿ, ಚಮಚ ಬುಟ್ಟಿ ಬೋಣಿ ಅದು ಇದು ಅಂತ. ನಮ್ಮ ಮನೆಗೆ ಹೇಳ್ತೀನಿ ರೀ, 90% ವಸ್ತುಗಳು ಬರೀ ಕೂದಲು ಮಾರಿ ತಂದಿದ್ದದ. ಫ್ರಿಜ್ ಒಂದು ಬಿಟ್ಟು ಎಲ್ಲಾದ್ರು ನೋಡ್ರಿ, ನಾ ಹೇಳ್ತೀನಿ, ಬೇಕಿದ್ರೆ ನೀವು ಬರ್ರಿ ನಮ್ಮ ಮನೆಗೆ ತೋರಿಸ್ತೀನಿ. ಫ್ರಿಜ್ ಒಂದು ಬಿಟ್ಟು ಎಲ್ಲ ಕೂದಲಿಂದೇ ವಸೂಲಿ ಮಾಡಿದ್ದದ. ನಮ್ಮಮ್ಮ ಆ ಕೂದಲಕ್ಕಿ ಕಡೆ ಪ್ರೀಮಿಯರ್ ಸಬ್ಸ್ಕ್ರೈಬರ್ ಇದ್ದಾಳ್ರಿ, ಪ್ರೀಮಿಯರ್. ಆಕೆ ಏನು ಮಾಡ್ತಾಳೆ, ಕೂದಲಕ್ಕಿ ಬೇರೆ ಊರಿಂದ ಬರ್ತಾಳ್ರಿ, ಬಂದ್ರೆ ಬೇರೆ ಎಲ್ಲೂ ಹೋಗಿಲ್ಲ ರೀ, ಸೀದಾ ನಮ್ಮ ಮನೆಗೆ ಬರ್ತಾಳೆ. ಈ ಫ್ಲಿಪ್ಕಾರ್ಟ್ದು ಒನ್ ಡೇ ಡೆಲಿವರಿ ಇರ್ತಲ್ಲ, ಹಂಗೆ ಫಸ್ಟ್ ಆಕಿ ಯಾರೇ ಕೂದಲ ಬಾವ ಅಂದರೆ ತಡೀರಿ, ಫಸ್ಟ್ ಕುಲ್ಕಂಡೇರ್ ಮನೆಗೆ ಹೋಗ್ತೀನಿ ಅಂತಾಳೆ. ಯಾಕಂದ್ರೆ ಅಂಥ ಬಿಸ್ನೆಸ್ ಕೊಡ್ತಾಳೆ ನಮ್ಮಮ್ಮ, ಶೀ ಇಸ್ ಎ ವೆರಿ ಬಿಗ್ ಬಿಗ್ ಬಿಸ್ನೆಸ್ ಮ್ಯಾನ್ ಮೈ ಮಾಮ್. ಕರೆ ಹೇಳ್ತೀನಿ ರೀ, ನಮ್ಮಮ್ಮ ಏನಾರೇ ಕೂದಲಿನ ಬಿಸ್ನೆಸ್ ಚಾಲೂ ಮಾಡಿದ್ಲಂದ್ರೆ ಆಕಿನಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾರೂ ಇರಲ್ಲ ನೋಡ್ರಿ. ಕಾರ್ ಅಂದ್ರೆ ಟಾಟಾ ಅಂತೀವಿ, ಹಂಗೆ ಕೂದಲಂದ್ರೆ ನಮ್ಮಮ್ಮ ಅಂತೀವಿ. ಹಂಗೆ ರೀ, ನಾ ಅದೇ ಒಂದೊಂದು ಸಲ ಇಮ್ಯಾಜಿನ್ ಮಾಡ್ಕೋತಿರ್ತೀನಿ ರೀ ಕೂತಾಗ, ವಾ ನಮ್ಮದು ಒಂದು ಬಿಸ್ನೆಸ್ ಇದ್ರೆ ಹೆಂಗಿರ್ತದೆ, ನಮ್ಮಮ್ಮ ಅದ್ರದ್ದು CEO, ನಾ ಅದ್ರದ್ದು MD, ವಾ ನಮ್ಮ ಕೈಯಾಗೆಲ್ಲ ಕೆಲ್ಸಗಾರ ಇರ್ತಾರೆ, ಅವ್ರ ಕೆಲಸ ಏನು ಬರೀ ಕೂದಲು ಬೆಳೆಸೋದು. ಎಂಥ ಒಳ್ಳೆ ಬಿಸ್ನೆಸ್ ಇಲ್ಲರಿ, ಆಗಿದೆ ಫಸ್ಟ್ ಕ್ಲಾಸ್. ಈ ಕೂದಲು ಕತ್ತಿ ಒಂಥರ ಇದ್ರೆ ನಮ್ಮಮ್ಮ ನಮ್ಮ ಮೇಲೆ ಭಾಳ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಳ್ರಿ, ಭಾಳ ಆಕಿ ಟ್ರಸ್ಟ್ ಮಾಡ್ತಾಳೆ ನನಗೆ. ಏನಾಯಿತು, ಒಂದಿನ ನಮ್ಮಮ್ಮ ಊರಿಗೆ ಹೊಂಟಿದ್ಲು, ಎಲ್ಲರೂ ಇಡೀ ಫ್ಯಾಮಿಲಿನೇ, ನಮ್ಮಮ್ಮ ಅಪ್ಪ ತಮ್ಮ ಎಲ್ಲರೂ ಹೊಂಟಿದ್ರು, ನಾ ಒಬ್ಬನೇ ಇದ್ದೆ ಮನೆಯಾಗ, ಏನೋ ಕೆಲಸ ಇತ್ತು. ವಿಲಾಸ ಎಲ್ಲೂ ಹೊರಗ್ತೀನಿ ಬೇಡ, ಮನೆಯಾಗೆ ಅಡುಗೆ ಮಾಡ್ಕೊಳ್ತೀನ ಅಂತಂದ್ಲು. ಇನ್ನೇನು ಮಾಡೋದು, ನನಗೆ ಅಡುಗೆ ಬರ್ತದ ಬದ್ನಿಕಾಯಿ ಏನು ಬರೋಂಗಿಲ್ಲ. ನಾ ಏನು ಮಾಡಿದೆ, ಎಲ್ರಿಗೆ ಅದಲ್ರಿ ಟೀಚರ್ ಗೂಗಲ್ ಯೂಟ್ಯೂಬ್ ಆಯ್ತು ಹಚ್ಚಿಬಿಟ್ಟರಿ, ಹಚ್ಚಿ ಅಡುಗೆ ಚಾಲೂ ಮಾಡಿದೆ. ಆಯಿತು ಆಯ್ತು, ಅವ್ರೇನಂದರು ಉಳ್ಳಾಗಡ್ಡಿ ಅಂದರು, ನಾ ಹುಡುಕ್ಯಾಡು ಉಳ್ಳಾಗಡ್ಡಿ ತೆಗೆದು ಹೆಚ್ಚಿದೆ ರೀ, ಪಟ 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 ಪಡೋ ಹೆಚ್ಚಿದೆ. ಬ್ಯಾಳಿ ಇಡು ಅಂದರು, ಬ್ಯಾಳಿ ಇಟ್ಟೆ ಟಸ್ ಅಂತ ಎರಡು ಸೀಟಿ ಹೊಡೆಸ್ದೆ ಮುಗೀತು. ಆಯ್ತು ಇದೆಲ್ಲ ಆಯ್ತು ರೀ. ಆಮೇಲೆ ಗೊತ್ತಾಯ್ತು ರೀ ನನಗೆ ಇದೊಂದು ದೊಡ್ಡ ಸ್ಕ್ಯಾಮ್ ಅದ ಅಂತ. ಏನಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಏ ನಿಮ್ಮ ಅವನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂಗಿತ್ತಂದ್ರೆ ನಾನು ನಿನಗೆ ಯಾಕೆ ನೋಡ್ಬೇಕು ಯೂಟ್ಯೂಬ್ನಾಗ, ನಾನೇ ಎಷ್ಟು ಬೇಕು ಅಷ್ಟು ಹಾಕೋತಿದ್ದಲ್ಲ ಅಮ್ಮ. ನಮ್ಮಮ್ಮ ಖರೇನೂ ಅದ್ಭುತ ವ್ಯಕ್ತಿ ರೀ, ಯಾಕಂತಂದ್ರೆ ಖರೇನೂ ನನ್ನ ಜೀವನದಾಗ ಆಗಿರೋ ಅನುಭವಗಳಿಂದ ನಾನು ನಿಮ್ಗೆ ಇದೆಲ್ಲ ಹೇಳಿದ್ದು. ಅಮ್ಮ ನೀ ಏನರ ಈ ವಿಡಿಯೋ ನೋಡಿದ್ರೆ ಮತ್ತೆ ಮೆಟ್ಟ ತೊಗೊಂಡು ಹೊಡಿಬೇಡವಾ ಮನೆಗೆ ಬಂದ ಮೇಲೆ ಪ್ಲೀಸ್ ಸಾರಿ ಈಗ ಕೇಳಿಗತ್ತೀನಿ. ವೀಕ್ಷಕರೇ, ಜಂಕರ್ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಾಗ ನಾ ಇಂಥ ಇನ್ನಷ್ಟು ಗೋಲ್ಡ್ ಮಾತುಗಳನ್ನು, ಇನ್ನಷ್ಟು ಕಾರ್ಯಕ್ರಮಗಳನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ, ನಗ್ತಾ ಇರಿ. ನಮಸ್ಕಾರ.